ಆದ್ಮೇಲೆ 30 Minutes 30 News ಅಲ್ಲಿ ಉಳಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬ್ರಿಟನ್ ಪ್ರಧಾನಮಂತ್ರಿ ಸ್ಥಾನಕ್ಕೆ ತಾನು ಪ್ರಬಲ ಅಭ್ಯರ್ಥಿ ಅಂತ ಭಾರತೀಯ ಸಂಜಾತ ಹಾಗೂ ಬ್ರಿಟನ್ ಮಾಜಿ ಹಣಕಾಸು ಸಚಿವ ರಿಷಿ ಸುನಕ್ ಘೋಷಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ಬ್ರಿಟನ್ ಒಂದು ದೊಡ್ಡ ದೇಶ, ಆದರೆ ಸದ್ಯ ನಾವು ತೀವ್ರವಾದ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದೇವೆ. ಕನ್ಸರ್ವೇಟಿವ್ ಪಕ್ಷದ ಮುಂದಾಳಾಗಿ ನಾನು ಯುಕೆ ಪ್ರಧಾನಿಯಾಗಲು ಇಚ್ಛಿಸುತ್ತೇನೆ. ಆ ಮೂಲಕ ಪ್ರಸ್ತುತ ಸಮಸ್ಯೆಗಳನ್ನು ಬಗೆಹರಿಸುವ ವಿಶ್ವಾಸವನ್ನು ಹೊಂದಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಮಹಿಳೆಯರ ಗೌರವ ಮತ್ತು ಘನತೆಗೆ ಧಕ್ಕೆ ತರುವಂತಹ 3 ವಿವಾಹಗಳ ಕುರಿತು ಹೇಳಿಕೆ ಕೊಟ್ಟಿರುವ ಜನಸೇನಾ ಮುಖ್ಯಸ್ಥ ಪವನ್ ಕಲ್ಯಾಣ್ಗೆ ಆಂಧ್ರಪ್ರದೇಶ ರಾಜ್ಯ ಮಹಿಳಾ ಆಯೋಗ ನೋಟಿಸ್ ಕೊಟ್ಟಿದೆ. ಆಯೋಗದ ಅಧ್ಯಕ್ಷೆ ವಾಸಿರೆಡ್ಡಿ ಪದ್ಮಾ ನೋಟಿಸ್ ಅನ್ನು ಜಾರಿ ಮಾಡಿದ್ದು ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕಾಡಿನಲ್ಲಿ ರಸ್ತೆಗಳು ನಿರ್ಮಾಣವಾಗಿವೆ. ನಿರೀಕ್ಷೆಯಂತೆ ಆ ರಸ್ತೆಗಳಲ್ಲಿ ಸಂಚರಿಸುವಾಗ ಕಾಡು ಪ್ರಾಣಿಗಳು ಎದುರಾಗುತ್ತೆ. ಅಂಥದ್ದೇ ಒಂದು ಘಟನೆಯ ದೃಶ್ಯಾವಳಿ ಸಖತ್ ವೈರಲ್ ಆಗಿದೆ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಿನಿ ಬಸ್ಗೆ ಎದುರಾದ ಆನೆ ಒಂದು ಬಸ್ನೊಳಗೆ ನೂಕೋದಿಕ್ಕೆ ಅಲ್ಲಿಗೆ ನುಗ್ಗಲು ಯತ್ನಿಸಿದೆ. ಸಂಜು ಮತ್ತು ಗೀತಾ ಈ ಸೂಪರ್ ಜೋಡಿಯ ಟೈಟಲ್ನಲ್ಲಿ ರಮ್ಯಾ ಹಾಗೂ ಶ್ರೀನಗರ ಕಿಟ್ಟಿ ಕಾಂಬಿನೇಷನ್ನಲ್ಲಿ ಸಿನಿಮಾ ಬಂದಿತ್ತು. ಅಲ್ಲದೆ ಸಿನಿಮಾ ಸೆಂಚುರಿ ಬಾರಿಸಿತ್ತು. ಈಗ ಅದೇ ಹಿಟ್ ಟೈಟಲ್ನಲ್ಲಿ ಮತ್ತೊಂದು ಸಿನಿಮಾ ಬರ್ತಿದ್ದು ಸಿಂಪಲ್ ಆಗಿ ಚಿತ್ರದ ಮುಹೂರ್ತ ನೆರವೇರಿದೆ. ರಿಯಲ್ ಸ್ಟಾರ್ ಉಪೇಂದ್ರ ತನ್ನ ಅಭಿಮಾನಿಯ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಅಭಿಮಾನಿಯ ಹುಟ್ಟುಹಬ್ಬದ ಪ್ರಯುಕ್ತ ಉಪ್ಪಿ ತಮ್ಮ ಮನೆಗೆ ಅಭಿಮಾನಿಯನ್ನು ಕರೆಸಿ ಕೇಕ್ ಕಟ್ ಮಾಡಿಸಿದ್ದಾರೆ. ಅಭಿಮಾನಿ ಮುರುಳಿಗೆ ಚಿನ್ನದ ಸರ ಉಡುಗೊರೆ ಕೊಟ್ಟಿದ್ದಾರೆ. ಬೆಂಗಳೂರಿನ ವಿವಿಪುರಂನಲ್ಲಿ ನಡೆದ ಅಪ್ಪು ಫುಡ್ ಫೆಸ್ಟಿವಲ್ ಅಲ್ಲಿ ಅಪ್ಪು ಫೇವರೇಟ್ ಫುಡ್ಗಳಿಗೆ ಜನ ಮುಗಿ ಬಿದ್ದಿದ್ರು. ಪುನೀತ್ ರಾಜ್ಕುಮಾರ್ ತಿಂತ ಇದ್ದ ಫುಡ್ಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿತ್ತು. ಇನ್ನೂ ವಿಶೇಷ ಅಂದ್ರೆ ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭೇಟಿ ಕೊಟ್ಟಿದ್ರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೇನೆ ಅನುಶ್ರೀ ಜೊತೆಗೆ ಫೋಟೋ ತೆಗೆಸೋದಕ್ಕೆ ಜನ ಮುಗಿ ಬಿದ್ದಿದ್ರು. ಟಿ20 ಕ್ರಿಕೆಟ್ ವಿಶ್ವಕಪ್ನಲ್ಲಿ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ಭಾರತ 4 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ವಿರಾಟ್ ಕೊಹ್ಲಿ ಸಿಡಿ ರಬ್ಬರದ ಬ್ಯಾಟಿಂಗ್ಗೆ ಪಾಕ್ ಬೌಲರ್ಗಳು ಕಕ್ಕಾಬಿಕ್ಕಿಯಾದರು. ಕೆಂಗ್ ಕೊಹ್ಲಿ ಕೇವಲ 53 ಎಸೆತಗಳಲ್ಲಿ 6 ಬೌಂಡರಿ, 4 ಸಿಕ್ಸರ್ ಸೇರಿದಂತೆ 82 ರನ್ ಸಿಡಿಸಿದ್ರು. ಕೊನೆ ಎಸೆದಲ್ಲಿ ಸಿಂಗಲ್ ರನ್ ಬಾರಿಸುವ ಮೂಲಕ ಆರ್ ಅಶ್ವಿನ್ ಗೆಲುವಿನ ದಡವನ್ನು ಮುಟ್ಟಿದ್ರು. ಪಾಕ್ ವಿರುದ್ಧ ಜಯ ತಂದುಕೊಟ್ಟ ಪತಿ ವಿರಾಟ್ ಕೊಹ್ಲಿ ಕುರಿತು ಪತ್ನಿ ಅನುಷ್ಕಾ ಶರ್ಮಾ ಭಾವುಕ ಸಂದೇಶವನ್ನು ಹಂಚಿಕೊಂಡಿದ್ದಾರೆ. ನೀನು ಈ ರಾತ್ರಿ ಜನರಲ್ಲಿ ಸಾಕಷ್ಟು ಸಂತಸವನ್ನ ತಂದಿರುವೆ. ನೀನು ಅದ್ಭುತವಾದ ವ್ಯಕ್ತಿ. ನಿನ್ನ ಸ್ಥೈರ್ಯ, ತ್ಯಾಗ ಮತ್ತು ವಿಶ್ವಾಸ ಎಂಥವರನ್ನು ಚಕಿತಗೊಳಿಸುತ್ತೆ. ನಾನು ನನ್ನ ಜೀವನದಲ್ಲೇ ಅತ್ಯುತ್ತಮವಾದ ಪಂದ್ಯವನ್ನ ನೋಡಿದೆ ಅಂತ ಹೇಳಬಲ್ಲೆ ಅಂತ ಅನುಷ್ಕಾ ಭಾವುಕ ಸಂದೇಶವನ್ನ ಹಂಚಿಕೊಂಡಿದ್ದಾರೆ. ಪಾಕ್ ವಿರುದ್ಧ ಭಾರತ ಭರ್ಜರಿ ಜಯಭೇರಿ ಬಾರಿಸಿದ ಬೆನ್ನಲ್ಲೇ ದೇಶದಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮಾಜಿ ಕ್ರಿಕೆಟಿಗರು, ಸೆಲೆಬ್ರಿಟಿಗಳು ಟೀಮ್ ಇಂಡಿಯಾ ಆಟವನ್ನು ಮೆಚ್ಚಿ ಕೊಂಡಾಡುತ್ತಿದ್ದಾರೆ. ಮಲ್ಬರ್ನ್ ಸ್ಟೇಡಿಯಂನಲ್ಲಿ ಮಾಜಿ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್, ಇರ್ಫಾನ್ ಪಠಾಣ್ ಕುಣಿದು ಕುಪ್ಪಳಿಸಿದರು. ಇನ್ನೂ ವಿಶೇಷ ಅಂದ್ರೆ ಮೆಲ್ಬೋರ್ನ್ ಮೈದಾನದಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ರಾರಾಜಿಸಿದ್ದಾರೆ. ಅಪ್ಪು ಅಭಿಮಾನಿಗಳು ಗಂಧದ ಗುಡಿ ಪೋಸ್ಟರ್ ಹಿಡಿದು ಸಂಭ್ರಮಿಸಿದ್ರು.